ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ. ಧಾರವಾಡ ಜಿಲ್ಲೆಯಲ್ಲಿ ಮಾತ್ರ ಟಗರಿನ ಕಾಳಗಕ್ಕೆ ಅನುಮತಿ ಇಲ್ಲದಂತಹದ್ದನ್ನು ವಿರೋಧಿಸಿ ಖಂಡಿಸಿ ನಮಗೆ ಧಾರವಾಡ ಜಿಲ್ಲೆಯಲ್ಲಿ ನೂರಾರು ವರ್ಷದಿಂದ ನಡೆಕೊಂಡು ಬಂದಂಥ ಈ ಟಗರಿನ ಕಾಳಗದ ಕ್ರೀಡೆಗೆ ರೈತರ ಒಂದು ಮನರಂಜನೆಯ ಈ ಭಾಗಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತನ್ನುವಂಥದ್ದು ವಿನಂತಿ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ನಿರಂತರವಾಗಿ ಇವತ್ತು ರೇಸ್ ಕೋರ್ಸ್ನಲ್ಲಿ ಅಂದರೆ ರೇಸ್ ಇದು ಕುದುರೆ ಇದು ನಡೆಯುತ್ತೆ, ಜೂಜ್ ನಡೆಯುತ್ತೆ. ಹಾಗಾದರೆ ಅಲ್ಲಿ ಹಿಂಸೆ ಇಲ್ವಾ? ಗೋಹತ್ಯೆ ಆಗ್ತಾ ಇದೆ, ಅಲ್ಲಿ ಹಿಂಸೆ ಇಲ್ವಾ? ಸೊ ಬೇಕಾದಷ್ಟು ಕುಸ್ತಿ ಆಟ ಇದೆ, ಅಲ್ಲೂ ಹಿಂಸೆ ಆಗುತ್ತೆ, ಅಲ್ಲೂ ಬೀಳ್ತಾರೆ, ಅಲ್ಲೂ ಅವ್ರಿಗೆ ನೋವಾಗುತ್ತೆ. ಹಾಗಾದರೆ ಈ ಎಲ್ಲವನ್ನೂ ನಿಲ್ಲಿಸುವಂಥ ಪ್ರಕ್ರಿಯೆ ಮಾಡ್ತಾ, ಇದೊಂದು ಕ್ರೀಡೆ, ಇದು ಕಲೆ ಇದು. ಸೊ ಇದನ್ನು ನಿಲ್ಲಿಸುವಂಥ ಪ್ರಕ್ರಿಯೆಯನ್ನು ಮಾಡಬಾರ್ದು, ತಡಿಬಾರ್ದು. ಇನ್ನು ಕರೋನಾ ಹೆಸರು ಹೇಳಿ ನೀವು ಇನ್ನು ಉಳಿದೆಲ್ಲ ನಡೆಯುತ್ತೆ ಇಲ್ಲಿ. ಇವತ್ತು ಸಿನಿಮಾ ಚಾಲನೆ ಇದೆ, ಬಾರ್ಗಳ ಚಾಲನೆ ಇದ್ದಾವೆ, ಆದರೆ ನಿಮಗೆ ಆದಾಯ ನಿಮಗೆ ಏನು ಬರುತ್ತೆ ಅದನ್ನು ಅಲ್ಲಿ ನಿಲ್ಲಿಸುವಂಥ ಪ್ರಕ್ರಿಯೆ ಇಲ್ಲ. ಈ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಈ ಕಲೆಗಳಿಗೆ ತೊಂದರೆ ಕೊಡುವಂಥದ್ದು ಪ್ರಕ್ರಿಯೆ ಸರಿಯಲ್ಲ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸೊ ಧಾರವಾಡ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವಕಾಶ ಇದೆ ಈ ಟಗರಿನ ಕಾಳಗಕ್ಕೆ ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇದ್ದಾವೆ. ಇಲ್ಲಿ ಒಂದು ಧಾರವಾಡ ಜಿಲ್ಲೆಯಲ್ಲಿ ಮಾತ್ರ ಯಾಕೆ ಅಂತನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಸೊ ಕೂಡಲೇ ಜಿಲ್ಲಾಧಿಕಾರಿಗಳು ಎಲ್ಲ ಗ್ರಾಮದಲ್ಲಿ ಅನುಮತಿ ಕೊಡಬೇಕು ಅಂತನ್ನುವಂಥದ್ದು ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇಲ್ಲ ಗರ್ಗದ್ದು ಕೊಟ್ಟಿಲ್ಲ, ಆಮೇಲೆ ಬೇರೆ ಬೇರೆ ಹಳ್ಳಿಯವರು ಕೊಟ್ಟಿಲ್ಲ, ಎಲ್ಲ ಹಳ್ಳಿಯವರು ಬಂದಿದ್ದಾರೆ. ಧಾರವಾಡ ಜಿಲ್ಲೆ ಮಾತ್ರ ಬಂದಿದೆ, ಎಲ್ಲ ಕಡೆ ಓಪನ್ ಇದೆ. ಸೊ ಹೀಗಾಗಿ ನಾವು ಹೇಳೋದು ಈ ರೀತಿ ನಾವು ಈ ಅನುಮತಿಯನ್ನು ನೀವು ಒಂದು ನಾಲ್ಕೈದು ದಿನದೊಳಗೆ ಏನಾದರೂ ಬಿಡುಗಡೆ ಮಾಡಲಿಲ್ಲ, ಅನುಮತಿ ಕೊಡಲಿಲ್ಲ ಅಂತಂದರೆ ನಾವು ನೂರಾರು ಟಗರುಗಳನ್ನು ತೊಗೊಂಡು ಬಂದು ಇಲ್ಲಿ ಡಿ ಸಿ ಆಫೀಸಿಗೆ ನುಗ್ಗಿಸಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.